ನಮಸ್ಕಾರ ಸ್ನೇಹಿತರೆ, ಶ್ರದ್ಧಾ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ದಿವ್ಯ ಕಲಿಕೆನಲ್ಲಿ ಇನ್ನೊಂದು ನನ್ನ ಮನಸ್ಸಿಗೆ ಹತ್ತಿರ ಆಗಿರುವಂತಹ ವಿಷಯನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ಕಲಿಕೆನ ಕೇಳುವಾಗ ನಿಮ್ಮಲ್ಲಿ ಹಲವಾರು ತರದ ಅಭಿಪ್ರಾಯಗಳು ವ್ಯಕ್ತವಾಗಬಹುದು. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಆಮೇಲೆ ನಿಮ್ಮ ಅಭಿಪ್ರಾಯನ ತಿಳಿಸೋದಕ್ಕೆ ಮರಿಬೇಡಿ. ನನ್ನ ಮನಸ್ಸಿನ ನೇರಕ್ಕೆ ತಕ್ಕನಾಗಿ ನಾನು ನನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತೀನಿ ಈ ವಿಡಿಯೋದಲ್ಲಿ ಅಷ್ಟೇನೆ. ಇತ್ತೀಚಿನ ದಿನಗಳಲ್ಲಿ ನಾನು ಸಾಕಷ್ಟು ಸುತ್ತಲಿನವರಿಂದ ಸಹಾಯವನ್ನ ಕೂಡ ತಗೊಂಡೆ. ಎಷ್ಟೊಂದು ಜನರ ಬಗ್ಗೆ ನನಗೆ ಗ್ರ್ಯಾಟಿಟ್ಯೂಡ್ ಇದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸಿದೆ. ನಿಜ, ಸುತ್ತಲಿರೋರು ನಮ್ಗೆ ಹೆಲ್ಪ್ ಮಾಡಿದಾಗ, ನಮ್ಗೆ ಅಗತ್ಯ ಇರುವಾಗ ಹೆಲ್ಪ್ ಮಾಡಿದಾಗ ನಮ್ಗೆ ತುಂಬಾನೇ ಒಂದು ಮನಸ್ಸಿಂದ ನಾವು ಕೃತಜ್ಞತಾ ಭಾವನ ತೋರಿಸ್ತೀವಿ, ಅಥವಾ ಅದನ್ನ ತುಂಬಾ ದಿನದವರೆಗೂ ಕೂಡ ನಾವು ನೆನಪಲ್ಲಿ ಇಟ್ಕೊಳ್ತೀವಿ. ಹಾ, ನನ್ನ ಕಷ್ಟ ಕಾಲದಲ್ಲಿ ಇವರು ತುಂಬಾ ಸಹಾಯ ಮಾಡಿದ್ರು ಅನ್ನೋದನ್ನ ನಾವು ತುಂಬಾ ವರ್ಷದವರೆಗೂ ಕೂಡ ನಾವು ಚೆರಿಷ್ ಮಾಡ್ತೀವಿ ಆ ಮೆಮೊರಿನೂ ಕೂಡ. ಹಾಗೆ ಯಾರೋ ಒಬ್ರು ನಮಗೆ ಹೆಲ್ಪ್ ಮಾಡಿದಾಗ ಖಂಡಿತವಾಗಿ ಕೂಡ ನಾವು ಅವ್ರ ಬಗ್ಗೆ ಕೃತಜ್ಞತೆಯಿಂದ ಫೀಲ್ ಮಾಡಬೇಕಾಗಿರೋದು ಕೂಡ ತುಂಬಾನೇ ಮುಖ್ಯ. ಅವರೊಂದು ಒಳ್ಳೆ ಮನಸ್ಸಿಂದ ಮಾಡಿರ್ತಾರೆ, ನಾವು ಅದಕ್ಕೆ ಥ್ಯಾಂಕ್ಫುಲ್ ಆಗಿ ಇರ್ಲೇಬೇಕು. ಆದ್ರೆ ಈ ಸಂದರ್ಭದಲ್ಲಿ ನನ್ನ ಸುತ್ತಲಿರೋರ ಒಂದು ಸಹಾಯಕ್ಕೆ ಪ್ರತಿಯಾಗಿ ಒಂದು ತುಂಬಾ ಒಂದು ಎಮೋಷನಲ್ ಆಗಿ ಗ್ರ್ಯಾಟಿಟ್ಯೂಡ್ ಅನ್ನ ಫೀಲ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ನನಗೆ ಇನ್ನೊಂದು ವಿಷಯನೂ ಕೂಡ ಅನಿಸ್ತು. ನಾವು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡುವಾಗ ಸುತ್ತಲಿರೋರು ಎಲ್ಲರಲ್ಲಿಷ್ಟು ಕೂಡ ನಮ್ಮಲ್ಲಿ ಸುಲಭವಾಗಿರುತ್ತೆ. ನಮ್ಗೆ ಯಾವಾಗ್ಲೂ ಒಮ್ಮೆ ಹೆಲ್ಪ್ ಮಾಡಿದವ್ರು ಇರ್ಬೋದು, ಯಾವುದೋ ಒಂದ್ಸರಿ ನಮ್ಗೇನೋ ಕಷ್ಟದಲ್ಲಿರುವಾಗ ಫುಡ್ ತಂದು ಕೊಟ್ಟವ್ರು ಇರ್ಬೋದು, ಅಥವಾ ಇನ್ಯಾವುದೋ ರೀತಿಯಲ್ಲಿ ಹೆಲ್ಪ್ ಮಾಡಿದವ್ರು ಇರ್ಬೋದು, ಫೈನಾನ್ಷಿಯಲಿ ಹೆಲ್ಪ್ ಮಾಡಿದವ್ರು ಇರ್ಬೋದು, ತುಂಬಾ ರೀತಿಯಲ್ಲಿ ಬೇರೆ ಬೇರೆ ತರದ ಹೆಲ್ಪ್ ಮಾಡಿದವರು ತುಂಬಾ ಜನರು ನಮ್ಮ ಸುತ್ತಲೂ ಇರ್ತಾರೆ. ಅವರೆಲ್ಲರ ಬಗ್ಗೂ ಕೂಡ ನಾವು ಗ್ರ್ಯಾಟಿಟ್ಯೂಡ್ ಅನ್ನು ಫೀಲ್ ಮಾಡ್ತಾ ಇರ್ತೀವಿ. ಆದ್ರೆ ಆ ಗ್ರ್ಯಾಟಿಟ್ಯೂಡ್ ಲಿಸ್ಟ್ ನ ಟಾಪ್ ಅಲ್ಲಿ ಇರ್ಬೇಕಾಗಿರೋದು ಯಾರು? ಇದನ್ನ ನಾವು ಕ್ವಶನ್ ಮಾಡಿ ನೋಡಿದ್ರೆ ಖಂಡಿತವಾಗಿ ಕೂಡ ಆ ಗ್ರಾಟಿಟ್ಯೂಡ್ ಲಿಸ್ಟ್ ನ ಟಾಪ್ ಅಲ್ಲಿ ನಮ್ಮ ಪೇರೆಂಟ್ಸ್, ನಮ್ಮ ಅಪ್ಪ ಅಮ್ಮ ಆ ಜಾಗನ ತುಂಬುತ್ತಾರೆ ಅಂತ ನನಗನ್ಸುತ್ತೆ. ಯಾಕೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ಎಷ್ಟೋ ಸರಿ ಈಗ ಒಂದು ಯಾರೋ ಒಂದ್ಸರಿ ನಮ್ಮ ಕಷ್ಟ ಕಾಲದಲ್ಲಿ ಒಂದು ಫುಡ್ ಅನ್ನ ನಮ್ಗೆ ಹುಷಾರಿಲ್ಲಿರುವಾಗ ಯಾರೋ ಒಂದ್ಸರಿ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೋ ಇನ್ಯಾರೋ ಒಬ್ರು ಫುಡ್ ಅನ್ನ ತಂದು ಕೊಟ್ಟಾಗ ನಮಗ್ ಖಂಡಿತ ಹಾ ಎಷ್ಟು ಹೆಲ್ಪ್ ಆಯ್ತು ಇವತ್ತು ನಮ್ಗೆ, ಇವರು ಒಂದು ನನ್ನ ಹತ್ರ ಅಡ್ಗೆ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ಒಂದು ಫುಡ್ ತಂದು ಕೊಟ್ರು ಅನ್ನೋದ್ರ ಬಗ್ಗೆ ಒಂದು ಗ್ರಾಟಿಟ್ಯೂಡ್ ಫೀಲ್ ಆಗತ್ತೆ. ಆದ್ರೆ ನಾವು ಚಿಕ್ಕವರಿರ್ತಾ ಎಷ್ಟೋ ವರ್ಷಗಳವರೆಗೆ ನಮ್ಮನ್ನ ನಾವು ಎಲ್ಲ ಅಗತ್ಯಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಕೇಪೇಬಲ್ ಆಗೋವರೆಗೂ ಎಷ್ಟೊಂದು ವರ್ಷಗಳು ನಮ್ಮ ಅಗತ್ಯನ ನಮಗ ಅಗತ್ಯ ಇದ್ದಾಗ ಪೂರೈಸಿದ್ದು ಯಾರು? ನಮ್ಮ ಪೇರೆಂಟ್ಸ್ ತಾನೆ, ನಮ್ಮ ಅಪ್ಪ ಅಮ್ಮ ತಾನೇ. ನಾವು ಒಂದು ಸರಿ ಫುಡ್ ತಂದು ಕೊಟ್ಟವ್ರ ಬಗ್ಗೂ ಕೂಡ ಗ್ರಾಟಿಟ್ಯೂಡ್ ಫೀಲ್ ಮಾಡ್ತೀವಿ, ಆದ್ರೆ ದಿನ ಮೂರು ಹೊತ್ತು ಎಷ್ಟೋ ವರ್ಷಗಳವರೆಗೆ ನಮಗ ಅಡಿಗೆ ಮಾಡಿ ಬಡಿಸಿದ ಅಮ್ಮನ ಬಗ್ಗೆ ನಾವು ಎಷ್ಟು ಗ್ರಾಟಿಟ್ಯೂಡ್ ಅನ್ನ ಇಟ್ಕೊಳ್ತೀವಿ? ಅದವಳ ಕರ್ತವ್ಯ ಅನ್ನೋ ತರದಲ್ಲಿ ನಾವು ತಗೊಂಬಿಟ್ಟಿರ್ತೀವಿ. ಆದ್ರೆ ನಿಜವಾಗಿ ನೋಡಿದ್ರೆ ನಮ್ಗೆ ಅಗತ್ಯವಿ ಇದ್ದಾಗ ಅವಳು ನಮ್ಮನ್ನ ನೋಡ್ಕೊಂಡಿದ್ದು ಸತ್ಯ ತಾನೆ? ಅದನ್ನ ನಾವು ಇಲ್ಲ ಅನ್ನಕ್ ಸಾಧ್ಯನೇ ಇಲ್ಲ ಅಲ್ವಾ? ದಿನದಲ್ಲಿ ಮೂರು ಹೊತ್ತು ಅಂದ್ರೆ ಒಂದು ನಾನಂತೂ 19 ವರ್ಷ ನನ್ನ ಮದುವೆ ಆದಾಗ ಅಲ್ಲಿವರೆಗೂ ಕೂಡ ನನ್ನ ಅಗತ್ಯಗಳನ್ನು ಪೂರೈಸಿದ್ದು ನನ್ನ ಅಪ್ಪ ಅಮ್ಮ. ಒಂದು ವರ್ಷದ 365 ದಿನ ಆದ್ರೆ 365 x 19 ಎಷ್ಟಾಗತ್ತೆ ಯೋಚನೆ ಮಾಡಿ ನೋಡಿ. ಇದನ್ನ ನೀವು ಮಲ್ಟಿಪ್ಲೈ ಮಾಡಿ ನೋಡಿದ್ರೆ ಎಷ್ಟೋ ಸರಿ ನಮ್ಮಮ್ಮ ನಮ್ಗೆ ಅಡಿಗೆ ಮಾಡಿ ಬಡಿಸಿರ್ತಾರೆ. ಅದೇ ತರ ಮಿಕ್ಕೆಲ್ಲ ಅಗತ್ಯಗಳು ಈಗ ನಾವು ಅಡಲ್ಟ್ಸ್, ನಮಗ್ ಗೊತ್ತು ಎಕ್ಸ್ಪೆನ್ಸಸ್ ಏನು, ನಮ್ಮ ಖರ್ಚು ಏನು ಎಲ್ಲಾನು ಗೊತ್ತಿರುತ್ತೆ. ನಮ್ಗೊಂದು ಇರೋ ಒಂದು ರೂಫಿಗೆ ಒಂದು ಖರ್ಚಿಂದ ಹಿಡಿದು ಜೊತೆಗೆ ರೆಂಟಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಮೆಡಿಕಲ್ ಎಕ್ಸ್ಪೆನ್ಸಸ್ ಇಂದ ಹಿಡಿದು ನಮ್ಮ ಗ್ರಾಸರೀಸ್ ಇರ್ಬೋದು, ಫುಡ್ಗೆ ಸಂಬಂಧಪಟ್ಟ ಎಲ್ಲ ಎಕ್ಸ್ಪೆನ್ಸಸ್ಗಳು ಇರ್ಬೋದು, ಅದರ ಹೊರತಾಗಿನೂ ಕೂಡ ಮಿಕ್ಕಿದಿರೋ ಎಷ್ಟೊಂದು ಖರ್ಚುಗಳು, ಒಬ್ಬ ವ್ಯಕ್ತಿಗೆ ಎಷ್ಟೊಂದು ಖರ್ಚಾಗತ್ತೆ, ಎಷ್ಟೊಂದು ಒಂದು ಸಪೋರ್ಟ್ ಬೇಕಾಗಿರುತ್ತೆ ಫೈನಾನ್ಷಿಯಲಿ ಕೂಡ ಅನ್ನೋದು ಈಗ ನಮ್ಗೆ ರಿಯಲೈಸ್ ಆಗಿದೆ. ಆದ್ರೆ ಎಷ್ಟೋ ವರ್ಷಗಳವರೆಗೆ ನಮ್ಮೆಲ್ಲ ಖರ್ಚನ್ನು ನಿಭಾಯಿಸಿದ್ಯಾರು? ನಮ್ಮಪ್ಪ. ಸಿ, ಒಂದು ನಮ್ಮ ಎಜುಕೇಶನ್ ಇಂದ ಹಿಡಿದು ಮೆಡಿಕಲ್ ಎಕ್ಸ್ಪೆನ್ಸಸ್ ಇಂದ ಹಿಡಿದು ಫುಡ್ ಇಂದ ಹಿಡಿದು ಪ್ರತಿ ಒಂದಕ್ಕೂ ಕೂಡ ಎಲ್ಲೂ ಕೂಡ ನಾನು ಅದನ್ನ ಮಾಡಿದೆ, ನಾನು ಇದನ್ ಮಾಡಿದೆ ಅಂತ ಹೇಳಿದೆ ಸೈಲೆಂಟ್ ಆಗಿ ನಮಗ ಅಗತ್ಯ ಇದ್ದಾಗ ನಮ್ಮ ಹಿಂದೆ ನಿಂತಿದ್ದವರೇ ತಾನೆ? ಸಿ, ಆದ್ರೆ ನಾವು ಒಂದು ದುಡಿಯಕ್ ಶುರು ಮಾಡಿದ್ಮೇಲೆ ಕೆಲವೊಮ್ಮೆ ಇತ್ತೀಚಿನ ದಿನಗಳಲ್ಲಿ ನನಗೂ ಕೂಡ ಅನ್ಸಿದ್ದಿದೆ, ಎಷ್ಟೋ ಜನ ನಾವು ಮಕ್ಕಳಾಗಿ ನಾವು ಒಂದು ಅಡಲ್ಟ್ ಆದ್ಮೇಲೂ ಕೂಡ ನಮ್ಮ ಪೇರೆಂಟ್ಸು ಇನ್ನೂ ನಮಗೇನು ಮಾಡ್ಲಿಲ್ಲ ಅಂತ ಕಂಪ್ಲೇಂಟು, ಅಥವಾ ಆ ನಮ್ಮ ಪೇರೆಂಟ್ಸ್ನ ಪ್ರತಿಯಾಗಿ ಒಂದು ಸಣ್ಣ ಮುನೀಸು ಅಥವಾ ಯಾವುದೋ ಒಂದು ಹಬ್ಬ ಕರೀಲಿಲ್ಲ ಅಂತನೋ, ಯಾವುದೋ ಒಂದು ಫಂಕ್ಷನ್ಗೆ ಸೀರೆ ಕೊಟ್ಟಿಲ್ಲ ಅಂತನೋ, ಅಥವಾ ಇನ್ಯಾವುದೋ ಒಂದು ಸಿಲಿ ವಿಷಯಗಳಿಗೆ, ಅಥವಾ ಏನೋ ಒಂದು ನಮ್ಗೆ ಅಗತ್ಯ ಬಿದ್ದಾಗ ಅವ್ರು ಬರದೇ ಇಲ್ಲ ಅಂತನೋ. ಸಿ, ಎಷ್ಟು ಸಣ್ಣತನ ಅನ್ಸಲ್ವಾ ನಮ್ಮಲ್ಲಿ? ಆಲ್ರೆಡಿ ಅವರು ಅಷ್ಟೊಂದು ವರ್ಷಗಳವರೆಗೆ ಡೆಪಾಸಿಟ್ ಮಾಡಿಬಿಟ್ಟಿದ್ದಾರೆ. ನಾವು ಜೀವಮಾನ ಪೂರ್ತಿ ಕೂಡ ನಾವು ಪ್ರಯತ್ನ ಮಾಡಿದ್ರು ಕೂಡ ಅವ್ರು ಆಲ್ರೆಡಿ ಡೆಪಾಸಿಟ್ ಮಾಡಿಟ್ಟಿದ್ದಾರಲ್ಲ ಹೆಲ್ಪ್ ಮಾಡಿ 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 ನಮ್ಗೆ,
ಅದನ್ನ ನಾವು ಜೀವನ ಪೂರ್ತಿ ಪ್ರಯತ್ನ ಪಟ್ಟರು ಕೂಡ ತೀರಿಸೋದಕ್ ಸಾಧ್ಯ ಇಲ್ಲ. ಅಮ್ಮ 9 ತಿಂಗಳು ನಮ್ಮನ್ನ ಹೊಟ್ಟೆಲಿ ಇಟ್ಕೊಂಡಿರ್ತಾಳೆ, ನಾವು ಬಯಸಿದ್ರು ಕೂಡ ಖಂಡಿತವಾಗಿ ಕೂಡ ನಾವು ಅದನ್ನ ರಿಟರ್ನ್ ಮಾಡೋದಕ್ಕೆ ಸಾಧ್ಯತೆ ಇಲ್ಲಿರುವಂತದ್ದು. ಹಾಗಿರೋ ಮಗ ಆಲ್ರೆಡಿ ಅಷ್ಟೊಂದು ತಗೊಂಡ್ಬಿಟ್ಟಿದೀವಿ, ತಗೊಂಡಿರೋದೇ ನಾವು ತೀರ್ಸಕ್ಕಾಗಲ್ಲ, ಇನ್ನೂ ಜಾಸ್ತಿ ಸಹಾಯನ ನಾವು ನಿರೀಕ್ಷೆ ಮಾಡ್ತೀವಿ. ಎಲ್ಲೋ ಒಂದ್ ಕಡೆ ಸಹಾಯ ನಿರೀಕ್ಷೆ ಮಾಡ್ತೀವಿ, ಅಥವಾ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಮಾಡಿದ ಹಾಗೆ ಅವ್ರ ಕಡೆಯಿಂದ ಒಂದು ರೆಸ್ಪಾನ್ಸ್ ಬರದೇ ಇದ್ದಾಗ ಒಂದು ಕಂಪ್ಲೇಂಟ್ ಮೈಂಡ್ ಸೆಟ್ ಹೋಗ್ತೀವಿ, ಅಥವಾ ಏನೋ ಒಂದು ಇನ್ಯಾವುದೋ ಪೇರೆಂಟ್ಸ್ ಜೊತೆಗೆ ನಮ್ಮ ಪೇರೆಂಟ್ಸ್ ಅನ್ನ ಕಂಪೇರ್ ಮಾಡ್ಕೊಳ್ತೀವಿ. ಎಷ್ಟು ಸಣ್ಣತನ ಅಲ್ವಾ ಇದು ನಾವು ನಮ್ಮಲ್ಲಿ ತೋರಿಸ್ತಿರೋದು. ಖಂಡಿತವಾಗಿಯೂ ಕೂಡ ನನಗೆ ಮೊನ್ನೆ ಒಂದು ಅವೆಲ್ಲ ಮಾತಾಡ್ತಾ 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 ನಾನು ಆಕ್ಚುಲಿ ನನ್ನ ಕಷ್ಟದಲ್ಲಿ ಹೆಲ್ಪ್ ಮಾಡಿದವ್ರಿಗೆ ಇನ್ಯಾರಿಗೂ ನಾನು ಗ್ರಾಟಿಟ್ಯೂಡ್ ಹೇಳ್ತಾ ಇದ್ದೆ. ಗ್ರಾಟಿಟ್ಯೂಡ್ ಹೇಳ್ತಿರುವಾಗ ನನಗೆ ಸಡನ್ ಆಗಿ ನನ್ನ ಮನಸ್ಸಿಗೆ ಬಂದಿದ್ದು, ದಿವ್ಯಾ ಗ್ರಾಟಿಟ್ಯೂಡ್ ಲಿಸ್ಟ್ನ ಟಾಪ್ ಅಲ್ಲಿ ಇರ್ಬೇಕಾದ್ ನಿನ್ನ ಅಪ್ಪ ಅಮ್ಮ ಅಲ್ವಾ, ನೀನ್ ಅವ್ರಿಗೆ ನೀನು ಯಾವತ್ತಾರು ಈ ಗ್ರಾಟಿಟ್ಯೂಡ್ ಅನ್ನ ಹೇಳಿದೀಯಾ? ನನ್ನ ಮನಸ್ಸೊಳಗಿಂದ ಆ ವಾಯ್ಸ್ ಬಂದಿತ್ತು. ನನಗನ್ಸು ಎಷ್ಟು ಸತ್ಯ ಅಲ್ವಾ, ನಾವೊಂಥರ ಎಲ್ಲಾನು ಕೂಡ ಅವ್ರು ನಮ್ಮ ಅಪ್ಪ ಅಮ್ಮ ಅನ್ನೋದಕ್ಕೆ ಟೇಕನ್ ಫಾರ್ ಗ್ರಾಂಟೆಡ್, ಅವ್ರು ಮಾಡಿದ್ದೆಲ್ಲ ನಾವು ಎಷ್ಟು ಇಗ್ನೋರ್ ಮಾಡಿರ್ತೀವಿ. ಇವಾಗ ನಮ್ಮ ಹತ್ರ ಫೆಸಿಲಿಟೀಸ್ ಆದ್ರೂ ಇದೆ. ನಂಗೆ ನಿಜವಾಗ್ಲೂ ನೆನಪಿದೆ, ನಾನು ಚಿಕ್ಕೋಳಿರ್ತೊಮ್ಮೆ ದಾರಿನಲ್ಲಿ ಬರುವಾಗ ದಾರಿ ಹಿಸ್ದು ಕೆಳಗಡೆ ಒಂದು ಹಳ್ಳದಲ್ಲಿ ಬಿದ್ದಿದ್ದೆ. ಬಿದ್ದಾಗ ನನ್ನ ಕಾಲಿಗೆ ಈಗ್ಲೂ ಕೂಡ ಮಾರ್ಕಿದೆ ಅದು. ಬಿದ್ದಾಗ 3 ಕಿಲೋಮೀಟ್ರು, ಆಗೇನು ನಮ್ಮ ಹತ್ರ ವೆಹಿಕಲ್ಸ್ ಇರಲಿಲ್ಲ, ನಮ್ಮೂರಿಗೇನೆ ಅವ್ರ ಟ್ರಾನ್ಸ್ಪೋರ್ಟೇಷನ್ಸ್ ಇರಲಿಲ್ಲ. ಆದ್ರೆ ಪಪ್ಪ ನನ್ನ ಹೆಗಲ ಮೇಲೆ ಹೊತ್ಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ರು. 3 ಕಿಲೋಮೀಟರ್ ನಡ್ಕೊಂಡು ನನ್ನ ಹೆಗಲ ಮೇಲೆ ಹೊತ್ಕೊಂಡು ನನ್ನ ಸ್ಕೂಲಿಗೆ ಹೋಗೋ ಹುಡುಗಿ, ಅವಾಗ ಚಿಕ್ಕ ಹುಡುಗಿ, ಒಂದು 3ನೇ ಕ್ಲಾಸು 2ನೇ ಕ್ಲಾಸು ಇರ್ಬೋದೇನೋ, ಕರೆಕ್ಟ್ ಆಗಿ ನೆನಪಿಲ್ಲ ನನಗೆ. ಹೆಗಲ ಮೇಲೆ ಹೊತ್ಕೊಂಡು 3 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ರು ನನ್ನ ಪಪ್ಪ ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋದಕ್ಕೆ. ಅದೇ ತರ ಎಷ್ಟೊಂದು ಇನ್ಸಿಡೆಂಟ್ಸ್, ನಾವು ನಮ್ಮ ಪೇರೆಂಟ್ಸ್ ಯಾರಿಗೋ ಒಮ್ಮೆ ಹುಷಾರಿಲ್ಲ, ನಾವು ಹೋಗಿ 2 ದಿನ ನೋಡ್ಕೊಂಡು ಇದ್ದು ಅವ್ರನ್ನ ನೋಡ್ಕೊಂಡು ಬಂದ್ವಿ ಅಂತ ಇಟ್ಕೊಳ್ಳಿ, ನಾವು ಏನೋ ಮಹಾನ್ ಮಾಡಿಬಿಟ್ಟಿದೀವಿ ನಮ್ಮ ಪೇರೆಂಟ್ಸ್ಗೋಸ್ಕರ ಅನ್ನೋ ತರದಲ್ಲಿ ನಾವು ಬಿಲ್ಡಪ್ ಕೊಡ್ತೀವಿ. ಆದ್ರೆ ಚಿಕ್ಕವ್ರಿರ್ದ ನಾವು ಎಷ್ಟು ಸರಿ ಹುಷಾರಿಲ್ಲದೆ ಮಲಗಿರಲ್ಲ, ಎಷ್ಟು ಸರಿ ಜ್ವರ ಆಗಿ ಮಲಗಿರಲ್ಲ, ಎಷ್ಟು ಸರಿ ಇನ್ನೇನೇನೋ ಮಿಕ್ಕಿರೋ ಕಾರಣಗಳಿಗೋಸ್ಕರ ನಾವು ಮಲಗಿರಲ್ಲ. ಆದ್ರೆ ಅಷ್ಟು ಸರಿನೂ ನಮ್ಮ ಪಕ್ಕ ಇದ್ದು ನಮ್ಗೆ ಅಗತ್ಯ ಇದ್ದಾಗ ನಮ್ಮ ಸೇವೆ ಯಾರು ಮಾಡಿರ್ತಾರೆ? ನಮ್ಮ ಅಪ್ಪ ಅಮ್ಮ ಮಾಡಿರ್ತಾರೆ. ಅಪ್ಪ ಅಮ್ಮ ಇಲ್ಲದೆ ಇರೋರ್ಗೆ ಆ ಜಾಗದಲ್ಲಿ ಇನ್ಯಾರು ಮಾಡಿರ್ತಾರೆ? ಆದ್ರೆ ಆ ಮಾಡಿರೋರ್ ಬಗ್ಗೆ ನಾವು ಗ್ರಾಟಿಟ್ಯೂಡ್ ಅನ್ನ ಇಟ್ಕೊಳ್ದೆ ಹೋದ್ರೆ ಎಷ್ಟು ತಪ್ಪಲ್ವಾ? ನಮ್ಗೆ ಅಗತ್ಯ ಇರುವಾಗ, ಒಂದು ನಾವು ಮಕ್ಕಳು ದೊಡ್ಡವರಾಗುವವರೆಗೂ, ಒಂದು ಅಡಲ್ಟ್ನೆಸ್ ಬರೋವರೆಗೂ, ಖಂಡಿತವಾಗಿ ಕೂಡ ಅವ್ರು ಆಲ್ರೆಡಿ ನಾವು ಲೈಫಲ್ಲಿ ತೀರ್ಸಕ್ ಆಗದಿರೋಷ್ಟು ಡೆಪಾಸಿಟ್ ಮಾಡಿಬಿಟ್ಟಿದ್ದಾರೆ. ಇನ್ನು ನಾವು ದೊಡ್ಡವರಾದ್ಮೇಲೂ ಕೂಡ ಇನ್ನೂ ಅವರಿಂದ ಸಹಾಯನೇ ನಿರೀಕ್ಷೆ ಮಾಡೋದ್ರ ಬದಲು ಸಾಧ್ಯ ಆದಷ್ಟು, ಪೂರ್ತಿ ಅಂತೂ ತೀರಿಸೋದಕ್ಕೆ ಸಾಧ್ಯ ಆಗಲ್ಲ ಅವರು ನನ್ನ, ಆದ್ರೆ ಒಂದು ಸ್ವಲ್ಪ ಮಟ್ಟಿಗಾದ್ರೂ, ಆ ಒಂದು ಸ್ವಲ್ಪ ಮಟ್ಟಿಗಾದ್ರೂ ನಮ್ಮ ಕಡೆಯಿಂದ ವಾಪಸ್ ಆದಷ್ಟು ನಾವು ಅದನ್ನ ತೀರಿಸ್ಬೇಕು ಅಂತ ಪ್ರಯತ್ನ ಮಾಡ್ಬೇಕೇ ಹೊರತು, ನಾವು ಆಲ್ರೆಡಿ ತೀರ್ಸಕ್ಕಾಗದಿರೋಷ್ಟು ಸಾಲ ಆಗೋಗಿದೆ, ಮತ್ತಿನ್ ವಾಪಸ್ ನಾವು ಇನ್ನೂ ಸಾಲ ಮಾಡೋದ್ರ ಬದಲು ಫಸ್ಟ್ ಇರೋ ಸಾಲ ತೀರಿಸೋ ಪ್ರಯತ್ನ ಆದ್ರೂ ಮಾಡೋಣ. ಪೂರ್ತಿ ತೀರ್ಸಕ್ಕಂತೂ ಸಾಧ್ಯ ಆಗಲ್ಲ, ಋಣ ತೀರ್ಸೋದಕ್ಕಂತೂ ಸಾಧ್ಯನೇ ಇಲ್ಲ. ಆದ್ರೆ ಎಷ್ಟು ಆಗುತ್ತೋ ಅಷ್ಟು ಎಲ್ಲೋ ಒಂದು ಕಂಪ್ಲೇಂಟ್ ಮೈಂಡ್ ಸೆಟ್ ಇಂದನೋ, ಅಥವಾ ಇನ್ಯಾರೋ ಪೇರೆಂಟ್ಸ್ ಜೊತೆ, ಬೇರೆ ಯಾರು ಪೇರೆಂಟ್ಸ್ ಜೊತೆ ಕಂಪೇರ್ ಮಾಡ್ಕೊಳ್ಳೋದೇನೋ, ಆತರ ಒಂದು ಅದೇನ್ ಗೊತ್ತಾ, ನಮ್ಮ ತುಂಬಾ ಸಣ್ಣತನ ಅನ್ಸ್ಬಿಡತ್ತೆ ಮುಂದೊಂದ್ ದಿನ. ಇನ್ನೇನೋ ಬಗಾರ ಕೊಟ್ಟಿಲ್ಲ, ಸೀರೆ ಕೊಟ್ಟಿಲ್ಲ, ಆಸ್ತಿ ಕೊಟ್ಟಿಲ್ಲ ಅಂತನೋ ಆ ವಿಷಯಕ್ಕೆ ಅವ್ರ ಮೇಲೆ ಕ್ರಿಪ್ ಮಾಡೋದ್ರ ಬದಲು ಆಲ್ರೆಡಿ ಅವ್ರು ಕೊಟ್ಟಿರೋದನ್ನ ಫಸ್ಟ್ ತೀರ್ಸೋಣಪ್ಪ. ನಾವು ಸಾಧ್ಯ ಇದೆಯಾ ನಮ್ಮಿಂದ ತೀರಿಸೋದಕ್ಕೆ? ಇದನ್ನ ನಾವು ಯೋಚನೆ ಮಾಡಿ ನೋಡಿದ್ರೆ ಹೇಗ್ ನಮ್ಮ ಅಪ್ಪ ಅಮ್ಮ ನಮಗ್ ಮಾಡಿರ್ತಾರೋ ಅದೇ ತರ ನಮ್ಮ ಹಸ್ಬೆಂಡ್ಗೂ ಅವ್ರ ಅಪ್ಪ ಅಮ್ಮ ಮಾಡಿರ್ತಾರೆ. ಈ ಆಂಗಲ್ ಇಂದ ನಾವು ನಮ್ಮ ಪೇರೆಂಟ್ಸ್ ಅನ್ನ ನೋಡೋದಕ್ಕೆ ಕೇಪೇಬಲ್ ಆದ್ರೆ ಖಂಡಿತವಾಗಿ ಕೂಡ ಯಾವ ಪಾಲಕರ ಬಗ್ಗೂ ಕೂಡ ನಮ್ಗೆ ಎಲ್ಲೂ ಕೂಡ ಒಂಥರ ಅಗೌರವ ಮೂಡಲ್ಲ. ಪ್ರತಿಯೊಬ್ಬರ ಬಗ್ಗೂ ಕೂಡ ಅನ್ಸತ್ತೆ ಹಾ ಅವ್ರ ಬೆಸ್ಟ್ ಅನ್ನ ಅವ್ರವ್ರ ಮಕ್ಕಳಿಗೆ ಕೊಟ್ಟಿರ್ತಾರೆ. ಯಾರೇ ಆಗ್ಲಿ ಅವ್ರ ಬೆಸ್ಟ್ ಅನ್ನ ಅವ್ರ ಮಕ್ಕಳಿಗೆ ಕೊಟ್ಟಿರ್ತಾರೆ. ಎಲ್ಲರ ಬೆಸ್ಟ್ ಒಂದೇ ತರ ಇರಲ್ಲ, ಯಾಕಂದ್ರೆ ಎಲ್ಲರ ಹತ್ರ ಇರೋ ರಿಸೋರ್ಸಸ್ ಒಂದೇ ತರ ಇರಲ್ಲ, ಎನರ್ಜಿ ಇರಲ್ಲ, ಫೈನಾನ್ಷಿಯಲ್ ಕಂಡೀಷನ್ ಒಂದೇ ತರ ಇರಲ್ಲ. ಆದ್ರೆ ಇರೋದ್ರಲ್ಲಿ ಬೆಸ್ಟ್ ಅನ್ನ ಅವ್ರ ಮಕ್ಕಳಿಗೆ ಅವ್ರು ಕೊಟ್ಟಿರ್ತಾರೆ. ಖಂಡಿತವಾಗ್ಯೂ ನಾವು ನಮ್ಮ ಮಕ್ಕಳಾಗಿ ನಮ್ಮ ಬೆಸ್ಟ್ ಅನ್ನ ನಾವು ಕೊಡ್ತೀವ. ನಮ್ದೊಂದು ಗುಬ್ಬಿ ಬಿಡಾರ ಆದ ತಕ್ಷಣ ಹಾ ನಮ್ ಗಂಡ ಮಾಡಿ ನಮ್ಗೆ ನೆನಪಿರುತ್ತೆ, ಮಕ್ಕಳು ಮಾಡಿ ನೆನಪಿರುತ್ತೆ. ಆದ್ರೆ ಅಪ್ಪ ಅಮ್ಮ 8 ವರ್ಷದವರೆಗೂ ಮಾಡಿದ್ದು ಹೇಗ್ ಮರ್ತು ಬಿಡ್ತೀವಿ? ನಾವು ಮರೀಲೂ ಬಾರದು ನಾವು ಖಂಡಿತವಾಗಿಯೂ ಕೂಡ ಅದನ್ನ ಮರೆತ್ರೆ ತಪ್ಪಾಗತ್ತೆ. ಯಾಕೆಂದ್ರೆ ಪ್ರತಿಯೊಂದು ಕೂಡ ಕರ್ತವ್ಯ ಅಂತ ನೋಡಿದ್ರೆ ಅವ್ರವ್ರ ಕರ್ತವ್ಯ ಮಾಡಿದ್ದು ಅಂತ ನಾವು ಅದನ್ನ ಡಿಫೈನ್ ಮಾಡ್ಬಿಟ್ರೆ ನಮಗೂ ಸಾಕಷ್ಟು ಕರ್ತವ್ಯ ಇದೆ. ನಾಳೆ ನಮ್ಮ ಮಕ್ಕಳು ಕೂಡ ಕರ್ತವ್ಯನೇ ಮಾಡೋದು. ಬರೀ ಕರ್ತವ್ಯ ಒಂದೇ ಪ್ರಪಂಚ ಆಗೋದ್ರೆ ಅದ್ರಲ್ಲಿ ಬೇರೆ ಎಮೋಷನ್ಸ್ ಏನಿರುತ್ತೆ? ಬದುಕೋದು ಹುಟ್ಟದಾಗಿಂದ ಸಾಯೋವರೆಗೂ ಬದುಕೋದು ಕೂಡ ಕರ್ತವ್ಯ ಅಂತ ನಾವು ಅಂದ್ಕೊಳಕ್ ಆಗಲ್ಲ. ಇಟ್ಸ್ ಎನ್ ಅಪಾರ್ಚುನಿಟಿ. ಅವರು ನಮಗ್ ಅಗತ್ಯ ಇದ್ದಾಗ, ನಮ್ಮನ್ನೆಲ್ಲೋ ರೋಡಲ್ಲಿ ಬಿಟ್ಟಿಲ್ಲ,
ಅಲ್ಲಿ ಮನೆಯಲ್ಲಿ ನಮ್ಮನ್ನ ಜೋಪಾನ ಮಾಡಿ ಸಾಕಿರ್ತಾರೆ, ಅಷ್ಟು ವರ್ಷ ಬೆಳೆಸಿರ್ತಾರೆ, ಆಲ್ರೆಡಿ ಅವ್ರು ಅಷ್ಟನ್ನ ಕೊಟ್ಬಿಟ್ಟಿದ್ದಾರೆ ನಮ್ಗೆ. ಸಾಧ್ಯ ಆದಷ್ಟು ತೀರ್ಸಕ್ ಪೂರ್ತಿ ಆಗದೆ ಇದ್ರು ಒಂದ್ ಸ್ವಲ್ಪ ಅವ್ರಿಗೊಂದು ನೆಮ್ಮದಿ ಕೊಟ್ಟು, ಅವ್ರಿಗೊಂದು ಪ್ರೀತಿ ಕೊಟ್ಟು, ಅಥವಾ ಅವ್ರೇನು ಹೇಳ್ಕೊಂಡಾಗ ಒಂದು ಕೇಳೋ ಕಿವಿ ಕೊಟ್ಟು ಸ್ವಲ್ಪ ಆದ್ರೂ ಕೂಡ ನಾವು ಆ ಒಂದು ಗ್ರ್ಯಾಟಿಟ್ಯೂಡ್ ಅನ್ನ ತೋರ್ಸೋಣ. ಇದು ನನಗನ್ಸಿದ್ದು. ಖಂಡಿತವಾಗಿಯೂ ಕೂಡ ನಾನು ಅಂತಿರೋದಿದ್ದು ಬರೀ ಹೆಣ್ಮಕ್ಳಿಗೆ ಮಾತ್ರನೇ ಅಲ್ಲ, ಹೀಗಾಗಿ ನನ್ನ ಹಸ್ಬೆಂಡಿಗೆ ಅವ್ರ ಅಪ್ಪ ಅಮ್ಮನೂ ಅದೇ ತರ ಮಾಡಿರ್ತಾರೆ. ಮನೇಲಿ ಎಲ್ಲರಿಗೂ ಮಾಡಿದ ಅಡಿಗೆನೆ ನಮಗೂ ಮಾಡಿದ್ದು ಅಲ್ಲ, ನಿಮಗೂ ಮಾಡಿದಾರೆ ತಾನೇ, ಅಲ್ಲಿ ನಿಮ್ಗೇನು ಕೊಡದೆ ಏನಿರ್ಲಿಲ್ವಲ್ಲ, ಎಲ್ರಿಗೂ ಮಾಡಿದ್ರಲ್ಲೇ ನಿಮ್ಗೂ ಕೊಟ್ಟಿದ್ದಾದ್ರೂ ಕೂಡ ನಿಮಗೂ ಸಿಕ್ಕಿದೆ ತಾನೇ. ಎಷ್ಟೋ ಜನರು ನಾನು ಅದು ಕಂಪ್ಲೇಂಟ್ಸ್ ನೋಡಿದ್ದೀನಿ, ಯಾಕೆಂದ್ರೆ ನಮ್ಮನೇಲಿ ನನಗೇನು ಸ್ಪೆಷಲ್ ಅಂತ ಏನು ಮಾಡಲಿಲ್ಲ, ಸ್ಪೆಷಲ್ ಅಲ್ಲದೆ ಇದ್ರು ಕೂಡ ಮಾಡೋದನ್ನೆಲ್ಲಾನು ಮಾಡಿದಾರೆ ತಾನೆ. ಏನು ಮಾಡಿದೆ, ಗಾಡಿ ನೀರು ಕುಡ್ಕೊಂಡಂತೂ ದೊಡ್ಡವರಾಗಿಲ್ಲ ಅಲ್ಲ ಯಾರನ್ನು ಕೂಡ. ಕೆಲವೊಮ್ಮೆ ನನ್ನ ಮಾತುಗಳು ಹಾರ್ಷ್ ಅಂತ ಅನ್ಸ್ಬಹುದು, ಸಾರಿ ಫಾರ್ ದಟ್. ಬಟ್ ಆದ್ರೆ ನನಗನ್ಸೋದು ಆ ಪೇರೆಂಟ್ಸ್ನ ಒಂದು ಎಮೋಷನ್ಸ್ ಅನ್ನ, ಒಂದು ವಾಪಸ್ ಏನು ನಿರೀಕ್ಷೆ ಮಾಡಿದೆ, ಒಂದು ಜೆನ್ಯೂನ್ ಆಗಿ ಮಾಡಿರ್ತಾರೆ, ಒಂದು ಕನ್ಸರ್ನ್ ಅನ್ನ ತೋರಿಸಿರ್ತಾರೆ, ಅದನ್ನ ಒಂದು ಅಡಲ್ಟ್ನೆಸ್ಗೆ ನಾವು ಬಂದ ಮೇಲೆ ನಾವು ಅದನ್ನ ವ್ಯಾಲ್ಯೂ ಮಾಡ್ಬೇಕು. ಅವ್ರಿಗೆ ಸಾಧ್ಯ ಆದಷ್ಟು ಅದನ್ನ ಅವ್ರ ಬಗ್ಗೆ ನಾವು ನಮ್ಮ ಕಡೆಯಿಂದ ನಾವು ಏನ್ ಕೊಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ಬೇಕೆ ಹೊರತು, ಇನ್ನೂ ಅವರಿಂದ ಏನ್ ಸಹಾಯ ನಾವು ತಗೋಬಹುದು, ಇನ್ನೂ ಅವರಿಂದ ನಾವು ಏನ್ ತಗೋಬಹುದು ಅಂತ ಯೋಚನೆ ಮಾಡೋದು ಎಲ್ಲ ಒಂದು ಕಡೆ ತಪ್ಪಾಗತ್ತೆ ಅಂತ ನನಗನ್ಸುತ್ತೆ. ಅವರೇ ಖುಷಿಯಿಂದ ಮಾಡಿದ್ರೆ ಹಾ ಅದು ಬ್ಲೆಸ್ಸಿಂಗ್ ಅಂತ ಇರ್ಲಿ, ತಗೊಳ್ಳಿ, ಅಥವಾ ಅವರೇನೋ ಕೊಡ್ಬೇಕು ಅಂತ ಖುಷಿಯಿಂದ ಕೊಟ್ರೆ ತಗೊಳ್ಳಿ. ಆದ್ರೆ ಖಂಡಿತವಾಗ್ಲೂ ಕೂಡ ಡಿಮಾಂಡ್ ಮಾಡೋದಾಗ್ಲಿ ಕಂಪ್ಲೇಂಟ್ ಮಾಡೋದಾಗ್ಲಿ ಎಷ್ಟು ಸರಿ ನೀವೇ ಯೋಚನೆ ಮಾಡಿ ನೋಡಿ. ನಾನಂತೂ ನನ್ನ ಪೇರೆಂಟ್ಸ್ ಬಗ್ಗೆ ಖಂಡಿತವಾಗಿಯೂ ಕೂಡ ಗ್ರಾಟಿಟ್ಯೂಡ್ ಅನ್ನ ಫೀಲ್ ಮಾಡ್ತೀನಿ. ಆ ನೋವು ಮಾಡಿದ್ದಿದೆ, ಏನು ನೋವೇ ಮಾಡ್ಲಿಲ್ಲ ನನ್ನ ಪೇರೆಂಟ್ಸ್ಗೆ ಅಂತ ನಾನು ಹೇಳಲ್ಲ. ಎಷ್ಟೋ ಸರಿ ನಮ್ಮ ವ್ಯವಹಾರಗಳು ಕೂಡ ನಮ್ಮ ಅಪ್ಪ ಅಮ್ಮಂಗೆ ಒಂದು ನೋವನ್ನು ಉಂಟು ಮಾಡಿರಬಹುದು, ಆದ್ರೆ ಅದಕ್ಕೆಲ್ಲ ಕ್ಷಮೆ ಕೇಳಿ ಇನ್ನು ಮುಂದಾದ್ರೂ ಕೂಡ ಅಟ್ಲೀಸ್ಟ್ ನಾವು ಒಂದು ಗ್ರಾಟಿಟ್ಯೂಡ್ ಇಂದ ಮುಂದಕ್ಕೆ ಸಾಗೋಣ. ನಮ್ಮ ಅಪ್ಪ ಅಮ್ಮನ ಬಗ್ಗೆ ನಮ್ಗೆ ಗೌರವ ಇರ್ಲಿ, ಒಂದು ಕೃತಜ್ಞತೆ ಇರ್ಲಿ, ಅವ್ರ ಋಣನ ನಾವು ಯಾವತ್ತೂ ಕೂಡ ತೀರ್ಸಕ್ ಆಗದೆ ಇರೋದು, ಮಿಕ್ಕಿರೋರ್ ಬಗ್ಗೂ ಕೂಡ ಗ್ರಾಟಿಟ್ಯೂಡ್ ಇರ್ಲಿ, ಹೆಲ್ಪ್ ಮಾಡಿರೋ ಪ್ರತಿಯೊಬ್ಬರ ಬಗ್ಗೂ ಕೂಡ ಗ್ರಾಟಿಟ್ಯೂಡ್ ಇರ್ಲಿ. ಆದ್ರೆ ಆ ಗ್ರಾಟಿಟ್ಯೂಡ್ ನ ಟಾಪ್ ಲಿಸ್ಟ್ ಅಲ್ಲಿ ಯಾರಿದ್ದಾರೆ ಅನ್ನೋದು ಕೂಡ ನಾವು ಮರೀದೇನೆ ಇರ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಕಲಿಕೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಖಂಡಿತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಲಿಕೆಯ ಜೊತೆಗೆ. ಧನ್ಯವಾದಗಳು.